ಭಾದ್ರಪದ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈಗಾಗಲೇ ಏಳು ದಿನದ ಜಪಗಳನ್ನು ಮುಗಿಸಿದ್ದೀವಿ ದಿನ ಎಂಟರ ಜಪ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಅದರ ಜೊತೆಯಲ್ಲಿ ನಾವು ಒಂದೊಂದು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಈ ದಿನ ತುಪ್ಪದ ದೀಪದ ಒಂದು ವಿಷಯಗಳನ್ನು ತಿಳ್ಕೊಳ್ಳೋಣ ತುಪ್ಪದ ದೀಪ ಹಚ್ಚಿದ್ರೇ ಮನೆಯಲ್ಲಿ ಒಂದು ರೀತಿಯ ಆಹಾರ ಪ್ರೊಡ್ಯೂಸ್ ಆಗುತ್ತೆ ಮನೆಯಲ್ಲಿ ಒಂದು ಸುಗಂಧಿತ ವಾತಾವರಣ ಇರುತ್ತೆ ಇದರಿಂದನೇ ನಮಗೆ ಮನೆಯಲ್ಲಿ ಮನೆಯೆಲ್ಲ ಒಂದು ಪಾಸಿಟಿವಿಟಿ ತುಂಬಿರುತ್ತೆ ಅಂತ ಹೇಳ್ಬೋದು ಅಂದರೆ ಅದು ನಾವು ಫಿಸಿಕಲ್ ಆಗಿ ನಾವು ಗಮನಿಸ್ಬೋದು ಅದು ಬಿಟ್ಟು ಇನ್ನು ಹೇಗೆ ಹೇಗೆ ಹಚ್ಚಬೇಕು ಯಾವ ರೀತಿ ಹಚ್ಚಬೇಕು ಯಾವ ದೇವ್ರಿಗೆ ಹಚ್ಚಬೇಕು ಅನ್ನೋದು ನೋಡಲಿಕ್ಕೆ ಹೋದರೆ ತುಪ್ಪದ ದೀಪವನ್ನ ಕುತ್ಕೊಂಡು ಹಚ್ಚಬೇಕು ಅಂತ ಹೇಳ್ತಾರೆ ಮತ್ತೆ ಯಾವಾಗಲೂ ಅಷ್ಟೇ ದೇವರಿಗೆ ತುಪ್ಪದ ದೀಪ ಹಚ್ಬಿಟ್ರೆ ಮನೆಯಲ್ಲಿ ಅಭಿಷ್ಟ ಸಿದ್ಧಿಗಳು ಲಭಿಸತ್ತೆ ಲಕ್ಷ್ಮಿ ಕಟಾಕ್ಷ ಯಾವಾಗಲೂ ಇರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ತುಪ್ಪದ ದೀಪಗಳನ್ನು ಬೆಳಗಿನ ಹೊತ್ತು ಹಚ್ಚಿದ್ರೆ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗುತ್ತೆ ಇನ್ನು ಇದು ಬಿಟ್ಟು ಗಣಪತಿಗೆ ಒಂದು ತುಪ್ಪದ ದೀಪ ಇಪ್ಪತ್ತೊಂದು ದಿವಸ ಹಚ್ಚಿದ್ರೆ ಅವರು ನೆನೆಸಿದ ಕಾರ್ಯ ನೆರವೇರುತ್ತೆ ಅಂದ್ರೆ ಯಾರೇನು ಅನ್ಕೊಂಡಿರ್ತಾರೆ ಸಂಕಲ್ಪ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಈ ರೀತಿ ಒಂದು ನಾಗದೇವತೆ ನಾಗರಕಟ್ಟೆ ಈ ರೀತಿ ಎಲ್ಲ ಹಚ್ಚಿದ್ರೆ ಸರ್ಪ ದೋಷ ಬರೋದಿಲ್ಲ ಇದ್ರೆ ಕಮ್ಮಿ ಆಗತ್ತೆ ಅಂತ ಹೇಳಲಾಗತ್ತೆ ಇನ್ನು ಶ್ರೀ ಚಕ್ರ ದೇವತೆ ಗಾಯತ್ರಿ ದೇವಿ ಕಾಮಾಕ್ಷಿ ಮೀನಾಕ್ಷಿ ತ್ರಿಪುರ ಸುಂದರಿ ಈ ತರ ಈ ತರ ದೇವತೆಗಳು ಇರ್ತಾರಲ್ಲ ಅವ್ರಿಗೆ ತುಪ್ಪದ ದೀಪ ಹಚ್ಚಿದ್ರೆ ನೆನೆದ ಕಾರ್ಯಗಳು ಬೇಗ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಯಾರಿಗೆ ಕುಜದೋಷ ಇರುತ್ತೋ ಅವರು ದೇವಿ ದೇವಾಲಯಗಳಲ್ಲಿ ಮಂಗಳವಾರ ಶುಕ್ರವಾರ ತುಪ್ಪದ ದೀಪ ಹಚ್ಚಬಿಟ್ರೆ ಅವರ ಕಾರ್ಯಗಳೆಲ್ಲ ನೆರವೇರುತ್ತೆ ಮತ್ತೆ ಕುಜದೋಷ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ರಾಮನವಮಿ ದಿವಸ ಈ ರೀತಿ ಏನಾದರೂ ತುಪ್ಪದ ದೀಪವನ್ನ ಹಚ್ಚಿಬಿಟ್ರೆ ಒಳ್ಳೆಯದಿರುತ್ತೆ ಮನೆಯಲ್ಲಿ ಒಂದು ಒಂದು ಪಾಸಿಟಿವಿಟಿ ಇರುತ್ತೆ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನ್ಗೆ ಹಚ್ಚಿದ್ರೆ ಗಂಡು ಸಂತಾನ ಯೋಗ ಸಿಗತ್ತೆ ಅಂತ ಹೇಳ್ತಾರೆ ಒಂದೊಂದು ಸರಿ ಮಕ್ಕಳು ಆಗ್ತಾ ಇರುತ್ತೆ ಆಗಿರೋ ಮಕ್ಕಳು ಉಳಿಯೋದಿಲ್ಲ ಒಂದು ಸಂತಾನ ಒಂದು ಹೋಗ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಸಂತಾನ ಗೋಪಾಲಕೃಷ್ಣ ಸ್ವಾಮಿಗೆ ತು ತುಪ್ಪದ ದೀಪ ಹಚ್ಚಿಬಿಟ್ಟು ಭಕ್ತಿಯಿಂದ ಕೇಳ್ಕೊಂಡ್ರೆ ಅವ್ರಿಗೆ ಗಂಡು ಸಂತಾನ ಯೋಗ ಇರುತ್ತೆ ಮತ್ತೆ ಮಗು ಕೂಡ ಬದುಕತ್ತೆ ಉಳಿಯತ್ತೆ ಅಂತ ಹೇಳಲಾಗುತ್ತೆ ಇನ್ನು ಹೆಣ್ಮಕ್ಕಳಾಗಬೇಕು ಅಂತ ಆಸೆ ಇರೋರು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ತುಪ್ಪದ ದೀಪ ಹಚ್ಚಿದ್ರೆ ಅವ್ರಿಗೆ ಸ್ತ್ರೀ ಸಂತಾನ ಭಾಗ್ಯ ದೊರಕತ್ತೆ ಇನ್ನು ಒಂದು ಕೆಲವಾರು ದಿನ ಒಂದು ವೈದ್ಯಕೀಯ ಪ್ರಕಾರದಲ್ಲಿ ಹೇಳ್ತಾರೆ ನಿಮಗೆ ಮಕ್ಕಳಾಗೋದಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ ಡಾಕ್ಟರ್ಗಳು ಅಂಥವರು ಷಷ್ಠಿ ದೇವತೆ ಅಂತ ಇರ್ತಾರೆ ಆ ದೇವತೆಯನ್ನು ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿಬಿಟ್ಟು ಭಕ್ತಿಯಿಂದ ಬಿಡ್ಕೊಂಡ್ರೆ ಸನ್ ಒಂದು ದೈವ ಕರುಣೆಯಿಂದ ಸಂತಾನ ಭಾಗ್ಯ ಸಿಗತ್ತೆ ಅಂತ ಹೇಳ್ಬೋದು ಇನ್ನು ಇಷ್ಟ ದೇವತೆ ಕುಲ ದೇವತೆ ಈ ರೀತಿ ಇರೋರು ಪ್ರತಿದಿನ ತುಪ್ಪದ ದೀಪವನ್ನ ಬೆಳಗ್ತಾ ಇದ್ರೆ ಪಿತೃ ದೋಷಗಳು ನಿವಾರಣೆ ಆಗತ್ತೆ ಮನೆಗ್ ಬರ್ಬೇಕಾದ ಹಣ ಬರುತ್ತೆ ಸಾಲದ ಬಾಧೆ ನಿವಾರಣೆ ಆಗತ್ತೆ ಲಕ್ಷ್ಮಿ ಅನುಗ್ರಹ ಸಿಗತ್ತೆ ಅಂತ ಹೇಳಲಾಗತ್ತೆ ನವರಾತ್ರಿಯಲ್ಲಿ ಕೂಡ ತುಪ್ಪದ ದೀಪ ಹಚ್ಚಿದ್ರೆ ಸಕಲ ದುಷ್ಟ ಶಕ್ತಿಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಆಶ್ವಿಜ ಮಾಸದಲ್ಲಿ ಅಮಾವಾಸ್ಯೆ ದಿವಸ ಅಂದರೆ ದೀಪಾವಳಿ ಅಮಾವಾಸ್ಯೆ ಇರುತ್ತಲ್ಲ ಆ ದಿನ ಸಾಯಂಕಾಲ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ ಸಿಹಿ ತಿಂಡಿ ನೈವೇದ್ಯ ಮಾಡಿ ಎಲ್ಲ ಮಾಡಿದ್ರೆ ಅವ್ರಿಗೆ ವರ್ಷ ಪೂರ್ತಿ ದಾರಿದ್ರ ಬರೋದಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ಕುಲದೇವತೆ ಅನುಗ್ರಹ ಬೇಕು ಇಷ್ಟ ದೇವತೆ ಅನುಗ್ರಹ ಬೇಕು ಅನ್ನೋರು ಯುಗಾದಿಯ ದಬ್ಬದ ದಿವಸ ವಿಜಯದಶಮಿ ದಿವಸ ಬಲಿಪಾಡ್ಯಮಿ ಅಕ್ಷಯ ಇಂತಹ ದಿವಸಗಳು ತುಪ್ಪದ ದೀಪವನ್ನ ಹಚ್ಚಬೇಕು ಈ ರೀತಿ ತುಪ್ಪದ ದೀಪವನ್ನ ಆಗಾಗ ಹಚ್ತಾ ಇದ್ರೆ ಕೋರಿದ್ದೆಲ್ಲ ನೆರವೇರುತ್ತೆ ಮತ್ತೆ ಈ ಎಲ್ಲಾ ರೀತಿಯ ಸಕಲ ಕಷ್ಟಗಳು ದುಃಖಗಳು ನಿವಾರಣೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ದಿನ ಎಂಟರ ಜಪ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ओम महालक्ष्मीये नमः लोका समस्ता सुखिनो